ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪ ಅಂದರೆ ಉಚಿತ ಹೊಲಿಗೆ ಯಂತ್ರ ಯೋಜನೆ. ಹೌದು ಸ್ನೇಹಿತರೆ, ದೇಶದಲ್ಲಿರುವ ಬಡ ಮಹಿಳೆಯರು, ಕೂಲಿ ಕಾರ್ಮಿಕರು ಹಾಗೆಯೇ ನಿರುದ್ಯೋಗಿ ಮಹಿಳೆಯರು ಈ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾಗಿ ಹೊಲಿಗೆ ಯಂತ್ರ ಅಥವಾ ಸ್ಟಿಚಿಂಗ್ ಮಿಷನ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ದೇಶದ ಬಡ ಮಹಿಳೆಯರು ಅವರಿಗೆ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಹಾಗೆಯೇ ನಿರುದ್ಯೋಗಿ ಮಹಿಳೆಯರಿಗೆ ಒಂದು ಕೆಲಸವನ್ನು ಕಂಡುಕೊಳ್ಳಲು ಈ ಮೂಲಕ ಸರ್ಕಾರವು ಒಂದು ಉಚಿತವಾಗಿ ಹೊಲಿಗೆ ಯಂತ್ರ ನೀಡುವ ಮೂಲಕ ಅವರ ಕುಟುಂಬಕ್ಕೆ ಆದಾಯವನ್ನು ನೀಡುವ ಮೂಲಕ ಒಂದು ಹೊಸ ಸ್ಕೀಮ್ ನೀಡಲಾಗಿದೆ ಸ್ನೇಹಿತರೆ. ಸೊ ಬಂದೋಣ ಈ ಸ್ಕೀಮ್ನ ಮೂಲಕ, ಅಂದರೆ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ನ ಮೂಲಕ ಎಲ್ಲ ಅರ್ಜಿನ ಹಾಕಬಹುದು. ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವು ಎಂದು ಸಂಪೂರ್ಣ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ನೋಟಿಫಿಕೇಶನ್ ಬೆಕ್ ಮಾಡಿ. ಸೊ ನಾನು ಅಪ್ಲೋಡ್ ಪ್ರತಿ ವೀಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ. ಸೊ ಈ ಉಚಿತ ಹೊಲಿಗೆ ಯಂತ್ರದ ಮೂಲಕ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆಯಲು ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವಂದ್ರೆ ಇಲ್ಲಿ ನೋಡಿ ಹಾಕಿದ್ದಾರೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಹಿಳೆಯ ಆಧಾರ್ ಕಾರ್ಡು, ಹಾಗೆಯೇ ವಯಸ್ಸಿನ ಪತ್ರ, ಆದಾಯ ಪತ್ರ, ಗುರುತಿನ ಚೀಟಿ, ಅಂಗವಿಕಲ ಆಗಿದ್ದರೆ ಅಂಗವಿಕಲ ಪತ್ರ ಬೇಕಾಗುತ್ತೆ, ಹಾಗೆಯೇ ವಿಧವೆ ಆಗಿದ್ದರೆ ಅದಕ್ಕೆ ಒಂದು ಪತ್ರ ಬೇಕಾಗುತ್ತೆ, ಹಾಗೆಯೇ ಒಂದು ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ, ಹಾಗೆಯೇ ಪಾಸ್ಪೋರ್ಟ್ ಅಳತೆ ಫೋಟೋಸ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು, ತುಂಬ ಈಸಾಗಿ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾಗಿ ಹೊಲಿಗೆ ಯಂತ್ರ ಪಡೆದುಕೊಳ್ಳಬಹುದು ಸ್ನೇಹಿತರೆ. ನಂತರ ಈ ಉಚಿತ ಹೊಲಿಗೆ ಸ್ಕೀಮ್ನ ಅನುಕೂಲಗಳೇನು, ಹಾಗೆಯೇ ಯಾರೆಲ್ಲ ಈ ಉಚಿತ ಹೊಲಿಗೆ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾಗಿ ಹೊಲಿಗೆ ಯಂತ್ರ ಪಡೆಯಬಹುದು ಅಂದರೆ ನೋಡಿ ಹಾಕಿದರೆ ಯಾರೆಲ್ಲ ಪಡೆಯಬಹುದು ಅಂದರೆ ನೋಡಿ ಹಾಕಿದರೆ ದೇಶದಲ್ಲಿರುವ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸೇರಿದ ದೇಶದ ಬಡ ಮಹಿಳೆಯರು, ಅಂದರೆ ಕೂಲಿ ಕಾರ್ಮಿಕರು, ಬಡ ಮಹಿಳೆಯರು ಇಂಥ ಸ್ಕೀಮ್ ಅರ್ಜಿ ಹಾಕಿ ಉಚಿತವಾಗಿ ಹೊಲಿಗೆ ಯಂತ್ರ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಹಾಗೆಯೇ ದೇಶದ ಎಲ್ಲ ಉದ್ಯೋಗಸ್ಥ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡಲಾಗುವುದು ಸ್ನೇಹಿತರೆ. ನಂತರ ಮಹಿಳೆಯರು ಉಚಿತ ಹೊಲಿಗೆ ಯಂತ್ರದ ಮೂಲಕ ಮನೆಯಲ್ಲೇ ಕುಳಿತವರ ಬಟ್ಟೆ ಪಡೆದು ಉತ್ತಮ ಆದಾಯ ಗಳಿಸುವುದಕ್ಕೆ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮು ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗೆಯೇ ಕೇಂದ್ರ ಸರ್ಕಾರದಿಂದ ಪ್ರತಿ ರಾಜ್ಯದಲ್ಲಿ 50,000 ರೂಪಾಯಿ ಹೆಚ್ಚು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡಲಾಗುವುದು ಸ್ನೇಹಿತರೆ. ನಂತರ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ಗೆ ಯಾರೆಲ್ಲ ಅರ್ಜಿ ಹಾಕ್ಬೋದು, ಅರ್ಜಿ ಹಾಕಲು ಇರಬೇಕಾದ ಅರ್ಹತೆ ಏನು, ಹಾಗೆಯೇ ವಯಸ್ಸಿನ ಮಿತಿ ಎಷ್ಟಪ್ಪ ಅಂದರೆ ನೋಡಿ ಹಾಕಿದರೆ ಏಜ್ ಲಿಮಿಟು, ಈ ಸ್ಕೀಮ್ಗೆ ಅರ್ಜಿ ಹಾಕಲು ಮಹಿಳೆಯರ ಏಜ್ ಲಿಮಿಟ್ ಬಂದು 20-40 ವರ್ಷಗಳ ಒಳಗಿರಬೇಕು, ಇಂಥವ್ರು ಮಾತ್ರ ಈ ಸ್ಕೀಮ್ ಅರ್ಜಿ ಹಾಕಬಹುದು ಸ್ನೇಹಿತರೆ. ಹಾಗೆಯೇ ಉದ್ಯೋಗಸ್ಥ ಮಹಿಳೆಯರ ಪತಿಯ ವಾರ್ಷಿಕ ಆದಾಯ ₹12,000 ಜಾಸ್ತಿ ಇರಬಹುದು ಸ್ನೇಹಿತರೆ. ಹೌದು, ಯಾರು ಈ ಸ್ಕೀಮ್ಗೆ ಅರ್ಜಿ ಹಾಕ್ತಾರೋ ಅಂಥ ಮಹಿಳೆಯ ಪತಿಯ ಆದಾಯ ವಾರ್ಷಿಕವಾಗಿ 12,000 ರೂಪಾಯಿಗಿಂತ ಜಾಸ್ತಿ ಇರಬಾರದು. ಹಾಗೆಯೇ ಆರ್ಥಿಕವಾಗಿ ದುರ್ಬಲವಾಗಿರೋ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾದ ಹೊಲಿಗೆ ಯಂತ್ರವನ್ನು ಪಡೆಯಬಹುದು ಸ್ನೇಹಿತರೆ. ಹಾಗೆಯೇ ದೇಶದ ವಿಧವೆಯರು, ಅಂಗವಿಕಲ ಮಹಿಳೆಯರು ಕೂಡ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಈ ಸ್ಕೀಮ್ನ ಬೆನಿಫಿಟನ್ನು ಪಡೆದುಕೊಳ್ಳಬಹುದು. ನಂತರ ಯಾವ್ಯಾವ ರಾಜ್ಯದಲ್ಲಿ ಈ ಸ್ಕೀಮ್ ಉಂಟು ಅಂದರೆ ನೋಡಿ ಹಾಕಿದರೆ ಸ್ಕೀಮ್ ಇರುವಂಥ ರಾಜ್ಯಗಳು ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಹಾಗೆಯೇ ಬಿಹಾರ. ಹೌದು ಸ್ನೇಹಿತರೆ. ಸೊ ಇಂಥ ರಾಜ್ಯಗಳಿರುವ ಮಹಿಳೆಯರು ಮಾತ್ರ ಈ ಸ್ಕೀಮ್ಗೆ ಅರ್ಜಿ ಹಾಕಿ ಉಚಿತವಾದ ಹೊಲಿಗೆ ಯಂತ್ರವನ್ನು ಪಡೆಯಬಹುದು ಸ್ನೇಹಿತರೆ. ಸೊ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಹಾಗೆ ಹೆಚ್ಚಿನ ಮಾಹಿತಿಗೆ ನೋಡಿ ಅಡ್ರೆಸ್ ಕೊಟ್ಟಿದ್ದಾರೆ www.india.govt.in ಇದಕ್ಕೆ ಲಾಗಿನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿ ಪಡೆದು ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಅಥವಾ ಈ ಸ್ಕೀಮ್ಗೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಬೇಕು ಅಂದರೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಹಾಕಿದ್ದೀನಿ. ಅಪ್ಲಿಕೇಶನ್ ಫಾರ್ಮ್ ಫಾರ್ ದಿ ಫ್ರೀ ಸಪ್ಲೈ ಆಫ್ ಸ್ವಿಂಗ್ ಮಿಷನ್, ಫಸ್ಟ್ನೇದಲ್ಲಿ ನೇಮ್ ಆಫ್ ದಿ ಅಪ್ಲಿಕೆಂಟ್ ಎಂಟ್ರಿ ಮಾಡ್ಕೊಳ್ಳಿ, ಮೇಲ್ ಅಥವಾ ಫೀಮೇಲ್ ಅಂತ ಎಂಟ್ರಿ ಮಾಡ್ಕೊಳ್ಳಿ, ಅಡ್ರೆಸ್ಸನ್ನು ವಿಳಾಸವನ್ನು ಎಂಟ್ರಿ ಮಾಡ್ಕೊಳ್ಳಿ, ನಂತರ ಡೇಟ್ ಆಫ್ ಬರ್ತ್, ಏಜು, ಕ್ಯಾಸ್ಟ್, ಜಾತಿನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕೆಳಗೆ 4 ಆಪ್ಷನ್ ಇದೆ, ಅಂದರೆ ಬಡವರ, ವಿಧವೆಯನ, ಹೌಸ್ ವೈಫ ಅಥವಾ ಹ್ಯಾಂಡಿಕಪ್ ಅಂತ, ಅದನ್ನು ಟಿಕ್ ಮಾಡ್ಕೊಳ್ಳಿ. ನಂತರ ವಾರ್ಷಿಕ ಆದಾಯ ಕೇಳುತ್ತೆ, ವಾರ್ಷಿಕ ಆದಾಯವನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕಾಣ್ತಾರೆ ಬಾಟಮಲ್ಲಿ ಸಿಗ್ನೇಚರ್ ಆಫ್ ದಿ ಅಪ್ಲಿಕೆಂಟ್, ಅಭ್ಯರ್ಥಿಯ ಸಹಿಯನ್ನು ಮಾಡಬೇಕು ಅಂತ ಕೇಳೋದು. ಕಾಣ್ತಾರೆ ಬಾಟಮಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಯಾವಂದರೆ ಇನ್ಕಮ್ ಸರ್ಟಿಫಿಕೇಟು, ಪ್ರೂಫ್ ಆಫ್ ಏಜ್ ಸರ್ಟಿಫಿಕೇಟು, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟು, ಒಂದು ವೇಳೆ ವಿಡೋ ಇದೆ ವಿಡೋವಿಯ ಸರ್ಟಿಫಿಕೇಟು, ಅಲ್ಲೇ ಹಾಗೆಯೇ ಕಮ್ಯುನಿಟಿ ಸರ್ಟಿಫಿಕೇಟು, ಹಾಗೆಯೇ ಹೌಸ್ ಆಫ್ ಸರ್ಟಿಫಿಕೇಟು, ಹಾಗೆಯೇ ಪ್ರೂಫ್ ಆಫ್ ನೋಯಿಂಗ್ ಟೈಲರಿಂಗ್ ಸರ್ಟಿಫಿಕೇಟು, ಹಾಗೆಯೇ ಪಾಸ್ಪೋರ್ಟ್ ಸಹಿತ ಫೋಟೋಸು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು, ಹಾಗೆಯೇ ಈ ಅಪ್ಲಿಕೇಶನ್ ಫಾರ್ಮನ್ನ ಪ್ರಿಂಟ್ ಹಾಕೊಂಡು ಕರೆಕ್ಟಾಗಿ ಫಿಲ್ ಅಪ್ ಮಾಡಿ, ಫಿಲಪ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಫಾರ್ಮು ಹಾಗೆಯೇ ಡಾಕ್ಯುಮೆಂಟ್ಸ್ನ ಎತ್ಕೊಂಡು ನಿಮ್ಮ ಊರಿನ ಸಮಾಜ ಕಲ್ಯಾಣ ಇಲಾಖೆ ಅವ್ರು ಕೊಟ್ಟರೆ ಸಾಕು, ನಿಮ್ಮ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಇದೆ ಅಂತ ಓಕೆ ಅಂತಿದ ಮೇಲೆ ನಿಮ್ಮ ಈ ಅಪ್ಲಿಕೇಶನ್ನ ಪಾಸ್ ಮಾಡ್ತಾರೆ. ಸೊ ಪಾಸ್ ಆದ ಮೇಲೆ ನಿಮ್ಮ ಊರಿಗೆ ಅಂದರೆ ನಿಮ್ಮ ಮನೆಗೆ ಬಂದುಬಿಟ್ಟು ಅವ್ರು ಬಂದ್ಬೋಸಲ್ಲಿ ಚೆಕ್ ಮಾಡ್ತಾರೆ. ಸೊ ಎಲ್ಲ ಆದ ಮೇಲೆ ನಿಮಗೆ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ ಮೂಲಕ ನಿಮಗೆ ಉಚಿತ ಹೊಲಿಗೆ ಯಂತ್ರ ಕೊಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ತುಂಬ ಈಸಾಗಿ ನೀವೇ ಸ್ವಂತವಾಗಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ www.india.govt.in ಅಲ್ಲಿಬಿಟ್ಟು ನೀವು ಲಾಗಿನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ತುಂಬ ಈಸಾಗಿ ನೀವೇ ಸ್ವಂತವಾಗಿ ಈ ಉಚಿತ ಹೊಲಿಗೆ ಯಂತ್ರ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಉಚಿತವಾದ ಹೊಲಿಗೆ ಯಂತ್ರ ಪಡೆದುಕೊಳ್ಳಬಹುದು ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಎಲ್ಲ ಮಹಿಳೆಯರು ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡಿ. ಯಾಕೆಂದರೆ ಈ ಸ್ಕೀಮ್ನ ಅನುಕೂಲ ಪ್ರತಿಯೊಬ್ಬರು ಸಿಗಲಿ ಸೇರುತ್ತಾ. ಈ ರೀತಿಯಾದ ಉಪಯುಕ್ತ ಮಾಹಿತಿಯಾಗಿ ನಮ್ಮ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.